ಬಿಜೆಪಿ ಕಾಲದ ಹಗರಣಗಳೇ ಕಾಂಗ್ರೆಸ್ ಹೈಕಮಾಂಡ್ನ ಹೈ ಅಸ್ತ್ರವಾಗಿದೆ ಹಾಗೂ ಟಾರ್ಗೆಟ್ ಕೂಡ ಆಗಿದೆ. ಬಿಜೆಪಿ ಹಗರಣಗಳ ಮಾಹಿತಿಯನ್ನ ಕೈ ಹೈಕಮಾಂಡ್ ಇದೀಗ ಕೇಳಿರೋದು. ಬಿಟ್ಕಾಯಿನ್, ಕೊರೋನಾ ಕ್ರಮ, PSI ಹಗರಣ, ಎಲ್ಲಾ ಹಗರಣಗಳ ಒಂದು ಮಾಹಿತಿಯನ್ನ ಕೊಡಬೇಕು ಅಂತ ಹೇಳಿ ಹೈಕಮಾಂಡ್ ಈಗ ಒಂದು ಹುಕುಮನ್ನ ಜಾರಿ ಮಾಡಿರೋದು. ಮೂರು ಹಳೆ ಹಗರಣಗಳ ಬಗ್ಗೆ ಮತ್ತೆ ದೆಹಲಿಯ ಕೈ ನಾಯಕರು ಕೆದಕಿದ್ದಾರೆ. ಬಿಜೆಪಿ ಅವಧಿಯಲ್ಲಿ ದೊಡ್ಡ ಭ್ರಷ್ಟಾಚಾರ ನಡೆದಿದೆ. ಮಾಜಿ CM ಬಸವರಾಜ ಬೊಮ್ಮಾಯಿ, ಡಾಕ್ಟರ್ ಕೆ ಸುಧಾಕರ್, ಆರ್ ಅಶೋಕ್, ಅಶ್ವಥ್ ನಾರಾಯಣ್ ವಿರುದ್ಧ ಆರೋಪ ಇದೆ. ಇಷ್ಟು ಭ್ರಷ್ಟಾಚಾರ ನಡೆದ್ರೂ ಕೂಡ ಇನ್ನೂ ಯಾಕೆ ಕ್ರಮ ಆಗಿಲ್ಲ? ನಮ್ದೇ ಸರ್ಕಾರ ಇರುವಾಗ ಇವ್ರ ಮೇಲೆ ಯಾಕೆ ಕ್ರಮ ಆಗಿಲ್ಲ? ಈ ರೀತಿಯಾಗಿ ಹೈಕಮಾಂಡ್ ರಾಜ್ಯ ನಾಯಕರನ್ನ ಪ್ರಶ್ನೆ ಮಾಡಿರೋದು. ಏನು ಗಟ್ಟಿ ಧ್ವನಿಯಲ್ಲಿ ಬಿಜೆಪಿ ವಿರುದ್ಧ ಗುಡುಗುವಂತೆ ಕೂಡ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಜೊತೆಗೆ CM ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲುವಂತೆ ಸಚಿವರಿಗೆ ಈಗ ತಾಕೀತು ಮಾಡಿರೋದು. ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಮೂರು ಪ್ರಮುಖ ಹಗರಣಗಳು, ದೊಡ್ಡ ಹಗರಣಗಳು ನಡೆದಿದ್ದಾವೆ. ಬಿಟ್ಕಾಯಿನ್ ಇರಬಹುದು ಅಥವಾ ಕೊರೋನಾ ಇರಬಹುದು, PSI ಹಗರಣ ಇರಬಹುದು, ಇದೆಲ್ಲವೂ ಕೂಡ ಸಾಬೀತಾಗಿರುವಂಥದ್ದು. ಆದರೆ ಈ ದಾಖಲೆಗಳಿದ್ರೂ ಕೂಡ ನಮ್ಮ ಪಕ್ಷನೇ ಅಧಿಕಾರದಲ್ಲಿರುವಾಗ ಇವ್ರ ಮೇಲೆ ಯಾಕೆ ಕ್ರಮ ಆಗಿಲ್ಲ? ಆರ್ ಅಶೋಕ್ ಅವರಿರ್ಬೋದು, ಮಾಜಿ CM ಬಸವರಾಜ ಬೊಮ್ಮಾಯಿ ಅವರಿರ್ಬೋದು, ಅಥವಾ ಡಾಕ್ಟರ್ ಕೆ ಸುಧಾಕರ್ ಇರ್ಬೋದು, ಯಾಕೆ ಕ್ರಮ ಆಗಿಲ್ಲ ಅನ್ನುವಂಥದ್ದು ಈಗ ಹೈಕಮಾಂಡ್ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಕೇಳ್ತಿರುವಂತಹ ಒಂದು ದೊಡ್ಡ ಪ್ರಶ್ನೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಹರೀಶ್, ಈಗ ಲೋಕಸಭೆಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ವಾಲ್ಮೀಕಿ ಹಗರಣವನ್ನ ಪ್ರಸ್ತಾಪ ಮಾಡ್ತಾರೆ, ಇದಕ್ಕೆ ಕೌಂಟರ್ ಕೊಡೋದಕ್ಕೇನಾದ್ರೂ ಹೈಕಮಾಂಡ್, ಕಾಂಗ್ರೆಸ್ನ ಹೈಕಮಾಂಡ್ ಈ ಒಂದು ತತ್ವವನ್ನ ಅಥವಾ ಈ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ಯಾ ಅಂತ ಹೆಚ್ಚಿನ ಡೀಟೇಲ್ಸ್ ಕೊಡೋ ಹಾಗಿದ್ರೆ. ರಾಹುಲ್, ಬಹಳ ಮುಖ್ಯವಾಗಿರುವಂತದ್ದು, ಇಂದು AICC ಪ್ರಧಾನ ಕಾರ್ಯದರ್ಶಿಯು ಆಗಿರುವಂತಹ KC ವೇಣುಗೋಪಾಲ್ ಜೊತೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ನೇರವಾಗಿ ಇವತ್ತು ಸಚಿವರ ಜೊತೆ ಸುಮಾರು 1.5 ಗಂಟೆ ಕಾಲ ಸುದೀರ್ಘ ಸಭೆಯನ್ನು ನಡೆಸಿದ್ದಾರೆ. ಸಭೆಯಲ್ಲಿ ಬಹಳ ಮುಖ್ಯವಾಗಿರುವಂತದ್ದು ಸಚಿವರಿಗೆ ಒಂದಷ್ಟು ಕಿವಿ ಮಾತುಗಳನ್ನ ಹೇಳುವುದರ ಜೊತೆ ಜೊತೆಗೆ CM ಸಿದ್ದರಾಮಯ್ಯ ಅವರ ಬೆನ್ನಿಗೆ ನೀವು ನಿಲ್ಲಬೇಕು ಎಲ್ಲರೂ. CM ಸಿದ್ದರಾಮಯ್ಯ ಅವರು ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ವಾಲ್ಮೀಕಿ ಮೂಡ ಎರಡೂ ಪ್ರಕರಣಗಳ ಬಗ್ಗೆ ಪರಿಶೀಲನೆ ನಡೆಸಿದ್ವಿ. ಮುಖ್ಯವಾಗಿ ವಕೀಲರಿಂದ ಅಂದ್ರೆ ಪ್ರಮುಖ ವಕೀಲರ ಜೊತೆ ನಾವು ಮಾತುಕತೆಯನ್ನ ಆಡಿದ್ವಿ. ಆದ್ರೆ ಯಾವುದೇ ರೀತಿಯಲ್ಲಿ ಗುರುತರ ಆರೋಪಗಳು ಮತ್ತು ಸಿದ್ದರಾಮಯ್ಯ ಅವರು ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ನಮಗೆ ತಿಳಿದು ಬರ್ತಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ಲಬೇಕು, ನಾವು ಅವ್ರ ಜೊತೆ ಇದ್ದೀವಿ ಎನ್ನುವಂತ ಅಭಯವನ್ನ ಕೊಟ್ಟಿರುವಂತದ್ದು ಪ್ರಮುಖವಾಗಿದೆ. ಅದ್ರ ಜೊತೆಗೆ ರಾಜ್ಯದಲ್ಲಿ BJP ಅಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿರುವಂತದ್ದು, ಅವರ ಅವಧಿಯಲ್ಲಿ ಸಾಕಷ್ಟು ಭ್ರಷ್ಟಾಚಾರಗಳನ್ನ ನಡೆಸಿದೆ. ಆದ್ರೆ ಕಾಂಗ್ರೆಸ್ ವಿರುದ್ಧ ಅವರು ಆರೋಪಗಳನ್ನ ಮಾಡ್ತಿದ್ದಾರೆ, ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂತ ಒಂದು ಪ್ರಯತ್ನ ಆಗ್ತಿದೆ, ಇದಕ್ಕೆ ಕಡಿವಾಣ ಹಾಕುವಂತ ಒಂದು ಪ್ರಯತ್ನ ಆಗ್ಬೇಕು. ಗಟ್ಟಿ ಧ್ವನಿಯಲ್ಲಿ ಮಾತನಾಡಬೇಕಾಗತ್ತೆ. ಕಾಂಗ್ರೆಸ್ ಅಲ್ಲಿ ಯಾವುದೇ ರೀತಿಯಲ್ಲಿ ಆಗದೇ ಇದ್ರು ಕೂಡ ಕಾಂಗ್ರೆಸ್ ಅವ್ರನ್ನ ಅಪರಾಧಿಗಳು ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗ್ತದೆ. ಇದಕ್ಕೆ ಪ್ರತಿಯಾಗಿ ಕೂಡ ನೀವು ಪರಿಣಾಮಕಾರಿಯಾಗಿ ಕೂಡ ಹೋರಾಟವನ್ನು ಮಾಡಬೇಕು. ಇದು ಈಗ ಆಗುತ್ತಿರುವಂತ ಹೋರಾಟ ಏನು ಕೂಡ ಅದು ಸಾಲದೇ ಇರುವಂತದ್ದು ಅನ್ನುವಂತ ಅಸಮಾಧಾನ ಹೊರ ಹಾಕಿರುವಂತದ್ದು. ಜೊತೆಗೆ BJP ಅವಧಿಯಲ್ಲಿ ನಡೆದಿರುವಂತಹ ಅಕ್ರಮಗಳು ಏನಿದಾವೆ ಅಂದ್ರೆ ಬಿಟ್ಕಾಯಿನ್ ಆಗಿರ್ಬೋದು, PSI ಅಕ್ರಮ ನೇಮಕಾತಿ ಆಗಿರ್ಬೋದು, ಮತ್ತೆ ಜೊತೆಗೆ ಕೊರೋನಾ 4,000 ಕೋಟಿ ಅಕ್ರಮ ಆಗಿದೆ ಅನ್ನುವಂಥದ್ದು ಎಲ್ಲಾ ದಾಖಲೆಗಳು ಇದೆ. ರಾಜ್ಯದಲ್ಲಿ ನಮ್ದೇ ಸರ್ಕಾರ ಇದೆ, ಆದ್ರೆ ತನಿಖೆಗೆ ಈಗ ಕೊಟ್ಟಿರುವಂತದ್ದು ಅದು ನಡೀತಿದೆ ಪ್ರಕ್ರಿಯೆ. ಆದ್ರೆ ಇಷ್ಟೆಲ್ಲ ಇದ್ರೂ ಕೂಡ ಅವರು ಒಬ್ಬರನ್ನು ಕೂಡ, ಬಸವರಾಜ ಬೊಮ್ಮಾಯಿ ಆಗಿರ್ಬೋದು ಮತ್ತೆ ಡಾಕ್ಟರ್ ಕೆ ಸುಧಾಕರ್ ಆಗಿರ್ಬೋದು, ವಿಜಯೇಂದ್ರ ಆರ್ ಅಶೋಕ್ ಸೇರಿದಂತೆ ಹಲವರ ವಿರುದ್ಧ ಗಂಭೀರ ಆರೋಪ ಇದೆ. ಇದುವರೆಗೂ ಅವರು ವಿರುದ್ಧ ಹೋರಾಟಗಳು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಸಾಗಿಲ್ಲ ಅನ್ನುವಂತ ಮಾತನ್ನ ಪ್ರಸ್ತಾಪ ಮಾಡಿದರೆ, ಹಾಗಾಗಿ ಮುಂದಿನ ದಿನಗಳಲ್ಲಿ ಇದನ್ನು ಹೆಚ್ಚೆಚ್ಚು ಪರಿಣಾಮಕಾರಿಯಾಗಿ ಮತ್ತೆ ತುಂಬಾ ಅಗ್ರೆಸಿವ್ ಆಗಿ ನೀವು ಹೋರಾಟ ಮಾಡಬೇಕು ಮತ್ತೆ CM ಬೆನ್ನಿಗೆ ನಿಲ್ಲಬೇಕು ಅನ್ನುವಂತ ಮಾತನ್ನ ಈಗ ಹೇಳಿರುವಂತದ್ದು. ಅಂದ್ರೆ ಈಗೇನ್ ಮೈಸೂರುವರೆಗೆ ಪಾದಯಾತ್ರೆ ನಡೀತಿದೆ, ಅಷ್ಟರೊಳಗಡೆ BJP ಪ್ರಮುಖವಾಗಿ ಸುನೀಲ್ ಕುಮಾರ್ ಆಗಿರ್ಬೋದು, ಬೇರೆ ಬೇರೆ ಯಾರೆಲ್ಲ ನಾಯಕರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ನೀವು ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಹೋರಾಟ ನಡೆಸಲೇಬೇಕಾಗುತ್ತೆ, ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ಬೇಕು, ಆ ನಿಟ್ಟಿನಲ್ಲಿ ಹೋರಾಟ ಮಾಡಿ ಅನ್ನುವಂತ ಮಾತನ್ನ ಹೇಳಿರುವಂತದ್ದು ರಾಹುಲ್. ರೈಟ್ ಹರೀಶ್, ಥ್ಯಾಂಕ್ ಯು ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.